ಮುಸ್ಲಿಮರನ್ನ ಸಂತೃಪ್ತಿ ಪಡಿಸುವ ದೃಷ್ಟಿಯಿಂದ ರಾಮನಗರ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ಸೌತ್ ಅನ್ನೋದನ್ನು ಮಾಡಿಕೊಟ್ಟಿರೋದು ಆ ಭಾಗದ ಜನಗಳಿಗೆ ಅನುಕೂಲ ಆಗಲಿ, ಹೆಚ್ಚು ಇಂಡಸ್ಟ್ರೀಸ್ ಬರಲಿ, ಆ ಜಿಲ್ಲೆ ಹೆಚ್ಚು ಅಭಿವೃದ್ಧಿ ಆಗಲಿ. ಯಾಕಂದರೆ ಡಿ ಕೆ ಶಿವಕುಮಾರು ಸಹ ಅದೇ ಜಿಲ್ಲೆಯವರು. ಸೊ ಇದರಲ್ಲಿ ಅವರು ಮಾಡಬೇಕಾದ್ರೆ ಮೀನಿಂಗ್ ಇರುತ್ತೆ, ಉದ್ದೇಶ ಇರುತ್ತೆ. ಪಾದಯಾತ್ರೆ ಮಾಡ್ತಾರೆ ವಿಚಾರವಾಗಿ ದಂಪಣ ಆಯೋಗ ಕೊಟ್ಟಿರುವಂತಹ ಬಹಿರಂಗ ಪಟ್ಟಿ ಕುಮಾರ್ ಸ್ವಾಮಿ ಒತ್ತಾಯ ಮಾಡಿದ್ದಾರೆ. ಅರ್ಕಾವತಿ ವಿಚಾರದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಏನಿದೆ ನನಗೂ ಸಹ ಪೂರ್ಣ ಮಾಹಿತಿ ಇಲ್ಲ, ತಿಳ್ಕೊಂಡಿದೆ. ಹಿಂದುತ್ವದ ಹೆಸರು ಕೇಳಿದ ಸಾಕು, ಸಿಎಂ ಡಿ ಸಿ ಎಂಗೆ ದೆವ್ವ ಬಂದಂಗೆ ಆಗುತ್ತೆ ಅಂತ ನಿಶ್ಚಿತ. ಸಿ ಎಮ್ಮು ಡಿ ಸಿ ಎಮ್ಮು ಹಿಂದೂಗಳು ಅಲ್ವಾ, ನಾವೆಲ್ಲ ಹಿಂದುತ್ತಾನೆ, ಮತ್ತೆ ಎದಕ್ಕಾಗುತ್ತೆ? ನಾವೆಲ್ಲರೂ ರಾಮನ ಭಕ್ತರೇ. ನಾವು ರಾಮನ ಪೂಜೆ ಮಾಡ್ಕೊಂಡೆ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬ ಮಾಡ್ತಿದ್ವಿ, ಬಾಂಕ ಹಚ್ಚೋದು, ಕುಸುಮ ಪೂಜೆ ಹಂಚೋದು, ಇವೆಲ್ಲ ಆಗಿರ್ತಕ್ಕಂಥದ್ದು. ಅವರು ಈಗ ಹೊಸದಕ್ಕೆ ಮತೀಯ ಪ್ರಚೋದನೆ ಕೊಟ್ಟು ಮಾಡ್ತಿರ್ತಕ್ಕಂಥ ಉದ್ದೇಶ. ನೀವೇ ಪೇಪರಲ್ಲಿ ಬರೆದಿದ್ದೀರಪ್ಪ, ನೀವೇ ಬರೆದಿರೋ ಪೇಪರಲ್ಲಿ ಮೀಡಿಯಾದಗಳಲ್ಲಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಅಂತ. ಮತ್ತು ನನಗೆ ಪ್ರಶ್ನೆ ಕೇಳ್ತೀರಿ, ಬೊಮ್ಮ ಹೇಳ್ತಾರೆ, ಎಲ್ಲಿ ತೋರ್ಸಕ್ಕೆ ಹೇಳ್ರಿ? ಅದರಲ್ಲಿದೆ 5,300 ಕೋಟಿ ಹೋಗ್ತಾರೆ, 22-23 ಬಜೆಟಲ್ಲಿ 1 ರೂಪಾಯಿ ಕೊಟ್ಟಿದ್ದಾರಾ? ಇನ್ನು ಹಳೆದನ್ನೇ ಕೊಟ್ಟಿಲ್ಲ, ಹೆಂಗೆ ನಂಬೋದು ಇವ್ರನ್ನ? ಕೊಟ್ಟಿರೋದು ಭಾಷೆಗೆ ಮಾತುಗಳನ್ನ ಯಾವತ್ತು ಇವರು ಉಳಿಸ್ಕೊಂಡಿದ್ದಾರೆ? ನಾವು ಇಷ್ಟು ಕಷ್ಟ ಆದ್ರೂ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ, 5 ವರ್ಷ ಟೈಮ್ ಇದ್ರೂ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು. ಅವರು ಸುಮ್ಮನೆ ಸುಳ್ಳು ಭರವಸೆ ಕೊಡ್ತಾರೆ. ಬಿ ಜೆ ಪಿ ಅವರು ಹೇಳೋದ್ರೆ ಸುಳ್ಳೆ, ಅವ್ರು ಯಾವುದನ್ನು ಏನು ಹೇಳ್ತಾರೆ ಅದು ಮಾಡೋದಿಲ್ಲ. ಈ ರಾಜ್ಯನ 4 ವರ್ಷ ನಡೆಸಿದ್ರಲ್ಲಿ ಏನಾಯಿತು? ಯಾಕೆ ಜನ ರಿಜೆಕ್ಟ್ ಮಾಡಿದ್ರು? ಯಾಕೆ ಮಾಡಿದ್ರು ರಿಜೆಕ್ಟ್ ಸರ್? ಗ್ಯಾರಂಟಿಗಳಂಗಾದ್ರೆ ಕಷ್ಟ ಆಗ್ತಿದೆ ಸರ್ ನೋಡಿ, 1 ವರ್ಷ ಕಷ್ಟ ಆಗುತ್ತೆ ಅಷ್ಟೇ ನಮಗೆ. ಹಿಂದೆ ಬಿ ಜೆ ಪಿ ಅವರು 1,000,000,000 ಕೋಟಿ, ಸುಮಾರು 50-60 ಲಕ್ಷ ಕೋಟಿ ಆನ್ಗೋಯಿಂಗ್ ವರ್ಕ್ಸ್ಗೆ ದುಡ್ಡು ಕೊಟ್ಟೋಗಿದ್ದಾರೆ. ಸೊ ಅದನ್ನು ಜೊತೆಗೆ ಪೇಮೆಂಟ್ ಕೊಡ್ಬೇಕಲ್ಲ. 1 ವರ್ಷ ನಮ್ಗೆ ಕಷ್ಟ ಆಗ್ತದೆ, ನೆಕ್ಸ್ಟ್ ವರ್ಷದಿಂದ ಹಬ್ಬ ನಾವು ಅದ್ರ ನಡೆಯೋನು. ಈ ಸರಿ ನಾವು ಸುಮಾರು 1,000,000,000 ಕೋಟಿ ವರ್ಕ್, ಹೊಸ ವರ್ಕ್ ತೊಗೊಂಡಿದ್ದೀವಲ್ಲ, ಏನು ಕಷ್ಟ ಅನಿಸ್ತಾ ಇಲ್ಲ ನಾನು. ಸರ್, ನಾಳೆ ಸಿ ಎಮ್ ಡಿ ಸಿ ಎಮ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸಿ ಎಮ್ ಖುದ್ದಾಗಿ ಹೇಳಿದರೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಮಾತುಕತೆ ಆಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು ಸರ್, ಅದ್ರ ಬಗ್ಗೆ ನಂಗೆ ಮಾಹಿತಿ. ಓಕೆ ಸರ್, ಓಕೆ.